गुड मॉर्निंग टू ऑल लास्ट क्लास अल्ली नावु ट्रेड थियरी रेजिस्टर्स नोडिद्वि सो इवत्तिन टॉपिक बंदु ऑपरेशनल आम्प्लीफायर ओंदु आम्प्लीफायर आईसी बेस्ड आम्प्लीफायर यावुदर आउटपुट आद्रे हाई आउटपुट गेन हाई इरुत्ते हागू डायरेक्ट कपल आम्प्लीफायर्स अन्नु नावु ऑपरेशनल आम्प्लीफायर्स अंत करीतीवि सो ई ओंदु ऑपरेशनल आम्प्लीफायर न ओप आंप अंत शॉर्ट फॉर्म अल्ले अब्रिविएट ओप आंप अंत करीतारे सो दिस कॉल्ड एज ऑपरेशनल आम्प्लीफायर सो ई ओंदु ऑपरेशनल आम्प्लीफायर इरुवंत फर्स्ट कैपेसिटी अंतंद्रे एरडु सिग्नल गळन्नु आइदर एसी और डीसी एरडु सिग्नल गळन्नु आम्प्लीफाई माडुवंत कैपेसिटी ई ओंदु ऑपरेशनल आम्प्लीफायर गे इरुत्ते सो ना हेळिद हागे इदोंदु आईसी बेस्ड अंत हेळिदीवि ಐಸಿ ಬೇಸ್ಡ್ ಆಂಪ್ಲಿಫೈಯರ್ ಆಗಿರೋದ್ರಿಂದ ಐ ಸಿ 741 ಅಥವಾ ಐ ಸಿ 723 ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಂತ ಹೇಳ್ಬೋದು ಸೊ ಇದರ ಅಪ್ಲಿಕೇಶನ್ಸ್ ನೋಡಬೇಕಾದ್ರೆ ಎಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಅನಲಾಗ್ ಕಂಪ್ಯೂಟಿಂಗಲ್ಲಿ ಕೆಲವೊಂದು ಅರ್ಥಮೆಟಿಕ್ ಅಥವಾ ಮ್ಯಾಥಮೆಟಿಕಲ್ ಆಪರೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಯಾವ ರೀತಿಯಾದ ಆಪರೇಷನ್ಗಳು ಅಂತಂದರೆ ಎಡಿಷನ್ ಸೈನ್ ಚೇಂಜಿಂಗ್ ಹಾಗೂ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಈ ರೀತಿಯ ಒಂದು ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಒಂದು ಆಪರೇಷನಲ್ ಆಂಪ್ಲಿಫೈಯರ್ನ ಯೂಸ್ ಮಾಡ್ತಾರೆ ಸೊ ನಾರ್ಮಲ್ ಆಗಿ ನಾವು ಹೇಳಿದ ಹಾಗೆ 741 ಐ ಸಿ ಈಸ್ ಅ ಬೇಸಿಕಲಿ ಯೂಸ್ಡ್ ಆಪರೇಷನಲ್ ಆಂಪ್ಲಿಫೈಯರ್ ಅದರ ಪಿನ್ ಡಯಾಗ್ರಾಮ್ ಅದು ಈ ರೀತಿ ಇರುತ್ತೆ ಇಟ್ ಈಸ್ ಅ 8 ಪಿನ್ ಐ ಸಿ ಸೊ 8 ಪಿನ್ಸ್ ಅಲ್ಲಿ ಪಿನ್ ನಂಬರ್ 2, 3 and pin number 6. These are the most commonly used pins. ಜಾಸ್ತಿ ಬಳಕೆ ಮಾಡುವಂತಹ ಪಿನ್ ಅಂತ ಹೇಳ್ಬೋದು ಬಿಕಾಸ್ ಪಿನ್ ನಂಬರ್ 2 and 3 ಇನ್ಪುಟನ್ನು ಕೊಡ್ತೀವಿ ಪಿನ್ ನಂಬರ್ 6 ಔಟ್ಪುಟನ್ನು ತೆಗಿತೀವಿ ಪಿನ್ ನಂಬರ್ 2 ಬಂದು ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ ಪಿನ್ ನಂಬರ್ 2 ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ ಆ್ಯಂಡ್ ಪಿನ್ ನಂಬರ್ 3 ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ ಯಾಕೆ ಅಂತಂದರೆ ಇದಕ್ಕೆ ನಾವು ಇನ್ಪುಟನ್ನು ಕೊಟ್ಟಿದ್ದಾವಾಗ ಇನ್ವರ್ಟಿಂಗ್ ಟರ್ಮಿನಲ್ಗೆ ನಾವು ಇನ್ಪುಟನ್ನು ಕೊಟ್ಟಿದ್ದಾವಾಗ ಔಟ್ಪುಟ್ ನಮಗೆ ಇನ್ವರ್ಟ್ ಮಾಡಿ ಔಟ್ಪುಟ್ ಕೊಡುತ್ತೆ ಅಂದರೆ ಔಟ್ ಆಫ್ ಫೇಸ್ 180 degrees ಔಟ್ ಆಫ್ ಫೇಸ್ ಔಟ್ಪುಟನ್ನು ನಮ್ಗೆ ಕೊಡುತ್ತೆ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತಂದರೆ ನಾವು ಯಾವ ರೀತಿಯಾದ ಇನ್ಪುಟನ್ನು ಕೊಟ್ಟಿದ್ದೀವಿ ಸೇಮ್ ಔಟ್ಪುಟ್ ಇನ್ ಫೇಸ್ ಔಟ್ಪುಟನ್ನು ನಮಗೆ ಕೊಡುತ್ತೆ ಸೊ ಇದು ಸಿಂಪಲ್ ಬಂದು ಆಪರೇಷನಲ್ ಆಂಪ್ಲಿಫೈಯರ್ ಈ ರೀತಿ ಇರುತ್ತೆ ದೇರ್ ಆರ್ ಟೂ ಇನ್ಪುಟ್ಸ್ ಆ್ಯಂಡ್ ಒನ್ ಔಟ್ಪುಟ್ ಎರಡು ಇನ್ಪುಟ್ಗಳಿರ್ತವೆ ಒಂದು ಔಟ್ಪುಟ್ ಇರುತ್ತೆ ಸೊ ಇದಿಷ್ಟು ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ಇರುವಂತಹ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಪ್ಲಿಫೈಯರ್ ಅಥವಾ ಈ ಒಂದು ಆಪರೇಷನಲ್ ಆಂಪ್ಲಿಫೈಯರನ್ನು ಯಾವ ರೀತಿಯ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು ಅಥವಾ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಬಂದು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಸೊ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಅಂತಂದರೆ ಇದು ಏನು ಮಾಡುತ್ತೆ ನಾವು ಕೊಟ್ಟಿರುವಂತಹ ಎರಡು ಇನ್ಪುಟ್ಗಳಲ್ಲಿರುವಂತಹ ವ್ಯತ್ಯಾಸವನ್ನು ತೆಗೆದು ಬಂದಿರುವಂತಹ ಔಟ್ಪುಟನ್ನು ಆಂಪ್ಲಿಫೈ ಮಾಡುತ್ತೆ ಅಂದರೆ ಸಬ್ಸ್ಟ್ರಾಕ್ಟ್ ಮಾಡುತ್ತೆ ನಾವು ಕೊಟ್ಟಿರುವಂತಹ ವಿ ಟು ಮೈನಸ್ ವಿ ಒನ್ ಮಾಡಿ ಏನು ಔಟ್ಪುಟ್ ಬರುತ್ತೆ ಅದನ್ನು ಆಂಪ್ಲಿಫೈ ಮಾಡುತ್ತೆ ಸೊ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರಲ್ಲಿ ಒಂದು ಕಾಮನ್ ಇನ್ಪುಟ್ ಮೋಡ್ ಅಂತ ಇದೆ ಕಾಮನ್ ಇನ್ಪುಟ್ ಮೋಡ್ ಈ ಒಂದು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಕಾಮನ್ ಇನ್ಪುಟ್ ಮೋಡಲ್ಲಿ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ ವೆನ್ V1 ಇಸ್ ಈಕ್ವಲ್ಸ್ ಟು V2 ಎರಡು ವೋಲ್ಟೇಜ್ಗಳು ಈಕ್ವಲ್ ಇದ್ದವಾಗ ನಮಗೆ ಔಟ್ಪುಟ್ ಏನು ಬರುತ್ತೆ 0 ಬರುತ್ತೆ ಸೊ ಈ ರೀತಿ ಕಂಡೀಷನಲ್ಲಿ ನಾವು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ನ ಕಾಮನ್ ಇನ್ಪುಟ್ ಮೋಡ್ ಅಂತ ಕರಿಬೋದು ಸೊ ನೆಕ್ಸ್ಟ್ ಈಸ್ ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಆಂಪ್ಲಿಫೈಯರ್ ಸೊ ಈ ಒಂದು ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಆಂಪ್ಲಿಫೈಯರಲ್ಲಿ ನಾವು ಇನ್ಪುಟ್ ಬಂದು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಅಥವಾ ಪಾಸಿಟಿವ್ ಟರ್ಮಿನಲ್ಗೆ ನಾವು ಇನ್ಪುಟನ್ನು ಕೊಡ್ತೀವಿ ಸೊ ಈ ರೀತಿ ನಾವು ಇನ್ಪುಟನ್ನು ಕೊಟ್ಟಿದ್ದಾವಾಗ ನಮ್ಗೆ ಏನು ಔಟ್ಪುಟ್ ಹೇಗೆ ಬರುತ್ತೆ ಇನ್ ದ ಸೇಮ್ ಇನ್ ಫೇಸ್ ಔಟ್ಪುಟ್ ಬರುತ್ತೆ ನಾವು ಏನು ಇನ್ಪುಟನ್ನು ಕೊಟ್ಟಿರ್ತೀವಿ ಅದೇ ರೀತಿ ಔಟ್ಪುಟ್ ಬರುತ್ತೆ ಸೊ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತಂದರೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಬಂದು ನೆಗೆಟಿವ್ ಟರ್ಮಿನಲ್ಗೆ ನಾವು
ಇನ್ಪುಟನ್ನು ಕೊಡ್ತೀವಿ. ಈ ರೀತಿ ಇನ್ಪುಟ್ ಕೊಟ್ಟಿದ್ದಾವಾಗ ನಮಗೆ ಔಟ್ಪುಟ್ ಬಂದು 180 degrees ಔಟ್ ಆಫ್ ಫೇಸರ್ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಈಸ್ ವೋಲ್ಟೇಜ್ ಕಂಪ್ಯಾರಿಟರ್. ವೋಲ್ಟೇಜ್ ಕಂಪ್ಯಾರಿಟರ್ ಅಂತಂದರೆ ಎರಡು ವೋಲ್ಟೇಜ್ಗಳನ್ನು ಕಂಪೇರ್ ಮಾಡುತ್ತೆ. ಎರಡು ಇನ್ಪುಟ್ಸ್ ಇದೆ, ಹೌದೆ, ಎರಡು ಇನ್ಪುಟ್ಗಳಿಗೆ ನಾವು ವೋಲ್ಟೇಜನ್ನು ಕೊಟ್ಟಿದ್ದಾವಾಗ ಆ ಎರಡು ಇನ್ಪುಟ್ಗಳನ್ನು ಅಥವಾ ಎರಡು ವೋಲ್ಟೇಜ್ಗಳನ್ನು ಕಂಪೇರ್ ಮಾಡಿ ನಮಗೆ ಔಟ್ಪುಟನ್ನು ಕೊಡುತ್ತೆ. ನೆಕ್ಸ್ಟ್ ಈಸ್ ಸಮ್ಮಿಂಗ್ ಆ್ಯಂಪ್ಲಿಫೈಯರ್. ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಬಂದು ಎರಡು ವೋಲ್ಟೇಜ್ಗಳನ್ನು ಆ್ಯಡ್ ಮಾಡಿ ನಮಗೆ ಔಟ್ಪುಟನ್ನು ಕೊಡುತ್ತೆ. ವಿ ಒನ್ ಪ್ಲಸ್ ವಿ ಟು ಇಸ್ ಈಕ್ವಲ್ಸ್ ಟು ವಿ ಆರ್. ಸೊ ಇಲ್ಲಿ ವೋಲ್ಟೇಜ್ ಕಂಪ್ಯಾರಿಟರ್ ಬಂದು ಎರಡು ವೋಲ್ಟೇಜ್ಗಳನ್ನು ಕಂಪೇರ್ ಮಾಡಿ ಈಕ್ವಲ್ ಇದೆಯಾ, ಜಾಸ್ತಿ ಕಡಿಮೆ ಇದೆಯಾ, ಜಾಸ್ತಿ ಕಡಿಮೆ ಇದ್ದರೆ ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅನ್ನೋದನ್ನು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಬಂದು ಎರಡು ಇನ್ಪುಟ್ಗಳನ್ನು ಆ್ಯಡ್ ಮಾಡಿ ಅದು ಔಟ್ಪುಟ್ಟಾಗಿ ನಮಗೆ ಕೊಡುತ್ತೆ. ನೆಕ್ಸ್ಟ್ ಬಂದು ಇಂಟಿಗ್ರೇಟರ್. ಸೊ ಇಂಟಿಗ್ರೇಟರ್ ಅಂದರೆ ನಾವಿವಾಗ ಯಾವ ರೀತಿ ನಾವು ಒಂದೊಂದು ಪದವನ್ನು ಜೋಡಿಸಿ ಒಂದು ವಾಕ್ಯ ಮಾಡ್ತೀವಿ, ಅದೇ ರೀತಿ ಇಂಟಿಗ್ರೇಟರಲ್ಲಿ ಒಂದು ಶಾರ್ಟ್ ಟರ್ಮ್ ಡ್ಯೂರೇಷನ್ ಪಲ್ಸಸ್ಗಳನ್ನು ಎಲ್ಲರನ್ನ ಕೂಡಿಸಿ ನಮಗೆ ಔಟ್ಪುಟ್ಟಾಗಿ ಕೊಡುತ್ತೆ. ಆ್ಯಂಡ್ ಡಿಫ್ರೆನ್ಷಿಯೇಟರ್ ಅಂತಂದರೆ ನಂಬರ್ ಆಫ್ ಸಿಗ್ನಲ್ಸ್, ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಸಿಗ್ನಲ್ಸ್ ಅಂತ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನೀವು ಎಲ್ಲ ತರಕಾರಿಗಳನ್ನು ಬೇರೆ ಬೇರೆ ತರಕಾರಿಗಳನ್ನು ಹೆಚ್ಚು ಒಂದರಾಗಿ ಹಾಕಿದ್ರೂ ಏನಾಗುತ್ತೆ, ನಮಗೆ ಬೇಕಾಗಿದ್ದನ್ನು ನಾವು ಹಾರಿಸ್ಕೊಂಡು ತಿನ್ನೋ ಥರ. ಅಥವಾ ನಂಬರ್ ಆಫ್ ಸಿಗ್ನಲ್ಸ್ ಒಂದದರಲ್ಲಿ ಇರಬೇಕಾದ್ರೆ ಆ ನಮಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಸಿಗ್ನಲ್ನ ಡಿಫ್ರೆನ್ಷಿಯೇಟ್ ಮಾಡೋದು ಅಥವಾ ಸಪ್ರೇಟ್ ಮಾಡೋದು ಡಿಫ್ರೆನ್ಷಿಯೇಟರ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ವೋಲ್ಟೇಜ್ ಫಾಲೋವರ್. ಸೊ ಯಾವುದರ ಯಾವ ಆ್ಯಂಪ್ಲಿಫೈಯರಿನ ಔಟ್ಪುಟ್ ಗೇನ್ ವಿಲ್ ಬಿ ಈಕ್ವಲ್ ಟು 1, ಔಟ್ಪುಟ್ ಗೇನ್ ಯಾವ ಆ್ಯಂಪ್ಲಿಫೈಯರ್ದಾದರೆ ಔಟ್ಪುಟ್ ಗೇನ್ ಯೂನಿಟಿ ಆಗಿರುತ್ತೆ ಅಂದರೆ 1 ಇರುತ್ತೆ, ಆ ಒಂದು ಆ್ಯಂಪ್ಲಿಫೈಯರ್ ನಾವು ವೋಲ್ಟೇಜ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ, ವೋಲ್ಟೇಜ್ ಫಾಲೋವರ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇದರ ಯಾವ ರೀತಿ ಸರ್ಕ್ಯೂಟ್ ವರ್ಕಿಂಗ್ ಆಗುತ್ತೆ ಅಂತಂದರೆ ಸೇಮ್ ಆ್ಯಸ್ ವೋಲ್ಟೇಜ್ ಫಾಲೋವರ್ ಸರ್ಕ್ಯೂಟ್. ನಾವು ಆ್ಯಂಪ್ಲಿಫೈಯರ್ದಲ್ಲಿ ಕಾಮನ್ ಎಮಿಟರ್ ಫಾಲೋವರ್ ಸರ್ಕ್ಯೂಟ್ ಇರುತ್ತೆ, ಅದೇ ರೀತಿ ಅದರ ಆಪರೇಷನ್ ಯಾವ ರೀತಿ ಇರುತ್ತೆ, ವೋಲ್ಟೇಜ್ ಫಾಲೋವರ್ ಸರ್ಕ್ಯೂಟಿನ ಆಪರೇಷನ್ ಸೇಮ್ ಇರುತ್ತೆ. ನೆಕ್ಸ್ಟ್ ಬಂದು ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಆ್ಯಂಪ್ಲಿಫೈಯರ್. ಸೊ ಲೀನಿಯರ್ ಅಂತಂದರೆ ಪ್ರೊಪೋರ್ಷನಲ್ ಇರುವಂಥದ್ದು, ಇನ್ಪುಟ್ ಈಸ್ ಪ್ರೊಪೋರ್ಷನಲ್ ಟು ಔಟ್ಪುಟ್ ಅಂತ ಹೇಳ್ತೀವಿ. ಪ್ರೊಪೋರ್ಷನಲ್ ಅಂತಂದರೆ ನಾವು ಎಕ್ಸಾಂಪಲ್ ಕೊಡಬೇಕಂದ್ರೆ ಎರಡು ಕ್ವಾಂಟಿಟಿಗಳನ್ನು ನಾವು ಕಂಪೇರ್ ಮಾಡುವಾಗ, ಒಂದೇ ವಸ್ತುವಿನ ಎರಡು ಕ್ವಾಂಟಿಟಿಗಳನ್ನು ನಾವು ಕಂಪೇರ್ ಮಾಡಿದವಾಗ ಒಂದು ಕ್ವಾಂಟಿಟಿ ನಾವು ಜಾಸ್ತಿ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಎರಡನೇ ಕ್ವಾಂಟಿಟಿನೂ ಜಾಸ್ತಿ ಆಗಬೇಕು ಅಥವಾ ಕಡಿಮೆ ಆಗಬೇಕು, ಚೇಂಜಸ್ ಆಗ್ತಾ ಇರಬೇಕು. ಆ ರೀತಿ ಎಕ್ಸಾಂಪಲ್ ನಿಮಗೆ ಕೊಡಬೇಕಾದ್ರೆ ಒಂದು ಹಗ್ಗದ ಅಳತೆ ಕೊಡ್ಬೋದು. ಒಂದು ಹಗ್ಗದ ಅಳತೆ ನಾವು ಜಾಸ್ತಿ ಮಾಡ್ತಾ ಇದ್ದಂಗೆಲ್ಲ ಅದ್ರ ತೂಕ ಜಾಸ್ತಿ ಆಗುತ್ತೆ ಅಥವಾ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದಂಗೆಲ್ಲ ಕಡಿಮೆ ಆಗುತ್ತೆ. ಸೊ ಸೇಮ್ ಲೀನಿಯರ್ ಆಂಪ್ಲಿಫೈಯರ್ಸಲ್ಲಿ ಇನ್ಪುಟ್ ಈಸ್ ಪ್ರೊಪೋರ್ಷನಲ್ ಟು ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಪ್ರೊಪೋರ್ಷನಲ್ಲಿ ಇರ್ತವೆ. ನಾನ್ ಲೀನಿಯರ್ ಆಂಪ್ಲಿಫೈಯರ್ಸಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಪ್ರೊಪೋರ್ಷನಲ್ಲಿ ಇರಲ್ಲ. ಅಂದರೆ ನಾವು ಇನ್ಪುಟ್ ಚೇಂಜ್ ಮಾಡಿದಂಗೆಲ್ಲ ಔಟ್ಪುಟಲ್ಲಿ ವೇರಿಯೇಷನ್ ಆದರೂ ಆಗ್ಬೋದು, ಚೇಂಜ್ ಆಗದೇ ಇರ್ಬೋದು. ಸೊ ಏನು ಎರಡನೇ ಕ್ವಾಂಟಿಟಿಯಲ್ಲಿ ಚೇಂಜಸ್ ಆಗಲ್ಲ, ಅದು ಪ್ರೊಪೋರ್ಷನಲ್ ಇಲ್ಲದೆ ಇರೋದು ಅಂತ ಹೇಳೋದು. ಸೊ ನಾನ್ ಲೀನಿಯರ್ ಆ್ಯಂಪ್ಲಿಫೈಯರಲ್ಲಿ ಈ ರೀತಿ ಒಂದು ಇನ್ಪುಟ್ ಮತ್ತು ಔಟ್ಪುಟ್ ಎರಡು ಪ್ರೊಪೋರ್ಷನಲ್ಲಿ ಇರಲ್ಲ. ಸೊ ನಾವು ಎಕ್ಸಾಂಪಲ್ಸ್ ಅಥವಾ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನೋಡೋ ಹಾಗಿದ್ರೆ, ಸೊ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ಸ್ ಬಂದು ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಆ್ಯಂಪ್ಲಿಫೈಯರ್ಸ್ ಅಂದರೆ ನಮಗೆ ಎಲ್ಲಿ ಆದರೆ ಇನ್ ಫೇಸ್ ವೋಲ್ಟೇಜ್ ಸೇಮ್ ನಾವು ಏನು ಇನ್ಪುಟನ್ನು ಕೊಟ್ಟಿರ್ತೀವಿ ಅಲ್ಲಿ ಔಟ್ಪುಟ್ ಅದೇ ರೀತಿ ಬೇಕು ಅದರಲ್ಲಿ ಯೂಸ್ ಮಾಡ್ತೀವಿ. ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ಸ್ ಅಂದರೆ ನಮಗೆ ಎಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ಫೇಸ್ ಶಿಫ್ಟರ್ಸ್ ಅಂತ ಹೇಳ್ಬೋದು. ಫೇಸ್ ಶಿಫ್ಟರ್ಸಲ್ಲಿ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಕೊಟ್ಟಿರುವಂತಹ ಇನ್ಪುಟ್ ಏನಿದೆ ಅದಕ್ಕೆ ಅಪೋಸಿಟ್ ಆಗಿ ಔಟ್ಪುಟ್ ಬರುತ್ತೆ, 180 degrees ಔಟ್ ಆಫ್ ಫೇಸಲ್ಲಿ ಔಟ್ಪುಟ್ ಬರುತ್ತೆ. ಸೊ ವೋಲ್ಟೇಜ್ ಕಂಪ್ಯಾರೇಟರ್ ಅಂದರೆ
ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು? ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಾದ್ರೆ, ನಮಗೆ ಕೆಲವೊಂದು ಸೆನ್ಸರ್ಗಳನ್ನು ಯೂಸ್ ಮಾಡಿಕೊಂಡು ವೋಲ್ಟೇಜ್ ಕಂಪ್ಯಾರಿಟರನ್ನು ಟೆಂಪ್ರೇಚರನ್ನು ಸೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅಥವಾ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆನಾ ಕಡಿಮೆ ಆಗಿದೆನಾ ಅಂತ ಹೇಳಿ ಕಂಪೇರ್ ಮಾಡಿ ನಮಗೆ ಇಂಡಿಕೇಷನನ್ನು ಕೊಡುವಂಥದ್ರಲ್ಲಿ ಯೂಸ್ ಮಾಡ್ಬೋದು. ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂತಂದರೆ ವೋಲ್ಟೇಜ್ ಆ್ಯಂಪ್ಲಿಫೈಯರ್ಸ್ ಅಲ್ಲಿ ಎಲ್ಲಿ ನಮಗೆ ಜಾಸ್ತಿ ಡಬಲ್ ಔಟ್ಪುಟ್ ಬೇಕಾಗತ್ತೆ ಅಲ್ಲಿ ನಾವು ಸಮ್ಮಿಂಗ್ ಆ್ಯಂಪ್ಲಿಫೈಯರನ್ನು ಯೂಸ್ ಮಾಡ್ಬೋದು. ಇಂಟಿಗ್ರೇಟರ್ ಮತ್ತು ಡಿಫ್ರೆನ್ಷಿಯೇಟರ್ ಇವೆರಡೂ ಟಿ ವಿ ರಿಸೀವರ್ಸಲ್ಲಿ ಯೂಸ್ ಮಾಡ್ತಾರೆ. ಇಂಟಿಗ್ರೇಟರಿಂದ ನಮಗೆ ವರ್ಟಿಕಲ್ ಪಲ್ಸಸ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಇಂಟಿಗ್ರೇಟರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಡಿಫ್ರೆನ್ಷಿಯೇಟರ್ನ ಹಾರಿಜೆಂಟಲ್ ಪಲ್ಸಸ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಡಿಫ್ರೆನ್ಷಿಯೇಟರ್ನ ಯೂಸ್ ಮಾಡ್ತಾರೆ. ಅಂದ ನೆಕ್ಸ್ಟ್ ಈಸ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಆ್ಯಂಪ್ಲಿಫೈಯರ್ಸ್ ಹಾಗೂ ವೋಲ್ಟೇಜ್ ಫಾಲೋವರ್ ಸರ್ಕ್ಯೂಟ್ಸ್ ಆರ್ ಮೋಸ್ಟ್ ಕಾಮನ್ಲಿ ಎಲ್ಲ ಡಿಜಿಟಲ್ ಸರ್ಕ್ಯೂಟ್ಸ್ಗಳಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು.